ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕಾಯಿಲೆ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಕೇಳಿದ ಪ್ರಶ್ನೆ, ಬೇಗ ಸಣ್ಣ ಆಗಬೇಕಂತೆ. ಬೇಗ ಅಂದರೆ ಒಂದು ವಾರದಲ್ಲಿ, ಒಂದು ದಿನದಲ್ಲಿ ಯಾರೂ ಸಣ್ಣಾಗಕ್ಕಾಗಲ್ಲ ಫ್ರೆಂಡ್ಸ್. ಅಟ್ಲೀಸ್ಟ್ ನಿಮಗೆ 2-3 ತಿಂಗಳು ಟೈಮ್ ಬೇಕಾಗುತ್ತೆ. ನಾನು ಈ ವಿಡಿಯೋ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೀನಿ, ಅದು 2-3 ತಿಂಗಳು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಸಣ್ಣ ಆಗ್ತೀರ. ಇದು 1 ತಿಂಗಳು ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 3-6 ಕೆಜಿ ಅಷ್ಟು ತೂಕ ಸಣ್ಣ ಆಗ್ತೀರ. ನಿಜವಾಗ್ಲೂ ಸಣ್ಣ ಆಗ್ತೀರಾ. ಆದರೆ ಒಳ್ಳೆ ಕ್ವಾಲಿಟಿ ಪದಾರ್ಥಗಳನ್ನೇ ಯೂಸ್ ಮಾಡಬೇಕು. ನಾನು ಹೇಳೋ ಅಷ್ಟನ್ನೇ ಮಾಡಬೇಕು. ನಾನು ಹೇಳೋ ರೀತಿನೇ ಫಾಲೋ ಮಾಡಿದ್ರೆ ಮಾತ್ರ ನೀವೊಂದು 5 ಕೆಜಿ ಆರಾಮಾಗಿ ಸಣ್ಣ ಆಗ್ಬೋದು 1 ತಿಂಗಳಿಗೆ. ಓಕೆನಾ? 1 ವಾರಕ್ಕೆ 1 ದಿನಕ್ಕೆ ಯಾರೂ ಸಣ್ಣ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಓಕೆನಾ? ನಾ ಈ ಹೋಮ್ ರೆಮಿಡಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಫಸ್ಟ್ ನೋಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಫಸ್ಟು ಅಮೃತ ಬಳ್ಳಿ. ಅಮೃತ ಬಳ್ಳಿ ಅದನ್ನ ಗುಡುಚಿ ಪೌಡರ್ ಅಂತಲೂ ಕರೀತಾರೆ. ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಹೋಗಿ ಗುಡುಚಿ ಪೌಡರ್ ಅಂತ ಕೇಳಿಕೊಡ್ತಾರೆ, ಅದ್ರ ಹೆಸರು ಅಮೃತ ಬಳ್ಳಿ. 3 ಚಿಟಿಕೆಯಷ್ಟು ಬೇಕು. 3 ಚಿಟಿಕೆಯಷ್ಟು ಒಂದು ಸಲ ತಂದಿಟ್ಕೊಳ್ಳಿ ಸ್ವಲ್ಪ. ಅದು 3 ಚಿಟಿಕೆಯಷ್ಟು ಅಮೃತ ಬಳ್ಳಿ ಪೌಡರ್ ಬೇಕು. ನೆಕ್ಸ್ಟು ಅರಿಟಾಕಿ. ಅರಿಟಾಕಿ ಪೌಡರ್ ಬೇಕು. ಅರಿಟಾಕಿದ್ದ ಕನ್ನಡದಲ್ಲಿ ಅಳಲೆಕಾಯಿ ಪೌಡರ್. ಅಳಲೆಕಾಯಿ ಅಂತ ಕನ್ನಡದಲ್ಲಿ ಕರೀತಾರೆ, ಹಿಂದಿಲಿ ಹರಡೆ, ಇಂಗ್ಲೀಷಲ್ಲಿ ಮೈರೋ ಬಲನ್ ಅಂತ. ಇದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ನಿಮಗೆ. ಇದು 3 ಚಿಟಿಕೆಯಷ್ಟು ಬೇಕು ಅರಿಟಾಕಿ ಪೌಡರ್. ನೀವು ಆಯುರ್ವೇದಿಕ್ ಶಾಪಲ್ಲಿ ಹೋಗಿ ಕೇಳಿ ಅರಿಟಾಕಿ ಪೌಡರ್ ಕೊಡಿ ಅಂತ ಕೊಡ್ತಾರೆ. ಓಕೆನಾ? ಇದು 3 ಚಿಟಿಕೆ. ನೆಕ್ಸ್ಟ್ ಕಲ್ಸಕ್ಕರೆ. ಕಲ್ಸಕ್ಕರೆ 1 ಟೀಸ್ಪೂನ್ ಅಷ್ಟು ಬೇಕು. ಅದೆಲ್ಲ ತುಂಬ ಘಾಟಿರುತ್ತೆ, ಅದಕ್ಕೋಸ್ಕರ ಕಲ್ಸಕ್ಕರೆ. ಅದು ಯಾವುದೇ ಥರ ನಿಮಗೆ ಹಾನಿ ಮಾಡಲ್ಲ, ಅದು ಸ್ವೀಟ್ ಇರುತ್ತಲ್ವ, ಸೊ ಆರಾಮಾಗಿ ಕುಡಿಬೋದು ಈ ಡ್ರಿಂಕ್ನ. ನೆಕ್ಸ್ಟು ಅರಿಶಿನ ಬೇಕು, ಪ್ಯೂರ್ ಅರಿಶಿನ ಬೇಕು. ಓಕೆನಾ? ನಾನು ಹೇಳ್ತಾ ಇರೋದು ಅಡುಗೆಗೆ ಯೂಸ್ ಮಾಡ್ತಾರಲ್ಲ ಅದೆಲ್ಲ, ಪ್ಯೂರ್ ಆಗಿರೋದು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ಕೇಳಿ ತೊಗೊಂಬನ್ನಿ. ಅದು ಅಷ್ಟೇ 3 ಚಿಟಿಕೆ ಬೇಕು. ಆ್ಯಂಡ್ ಜೀರಿಗೆ ಪೌಡರ್. ಜೀರಿಗೆ ಪೌಡರು ಆದಷ್ಟು ಒಳ್ಳೆ ಕ್ವಾಲಿಟಿದೆ ತೊಗೊಳ್ಳಿ. ಜೀರಿಗೆ ತೊಗೊಂಡು ಅದನ್ನ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ. ಜೀರಿಗೆ ಪುಡಿನೂ 3 ಚಿಟಿಕೆ. ಕರೆಕ್ಟಾಗಿ ಕ್ವಾಂಟಿಟಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಅಲೋವೆರಾ. ಅಲೋವೆರಾ ಮನೇಲಿದ್ದರೆ ಓಕೆ, ಫ್ರೆಶ್ ಅಲೋವೆರಾನ ಯೂಸ್ ಮಾಡ್ಬೋದು. ಅಲೋವೆರಾ ಜೆಲ್. ಅಲೋವೆರಾ ಜೆಲ್ಲು 1-2 ಟೀಸ್ಪೂನ್ ಅಷ್ಟು, ಅಥವಾ 30 ml ಅಂತಲೇ ಹೇಳ್ಬೋದು ಟೀಸ್ಪೂನು. ನಿಮಗೆ ಅಲೋವೆರಾ ಮನೇಲಿ ಇಲ್ಲ ಅಂದ್ಕೊಂಡ್ರೆ ಅಲೋವೆರಾ ಜ್ಯೂಸ್ ಅಂತಲೂ ನಿಮಗೆ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲಿ. ಅಲೋವೆರಾ ಜೆಲ್ಲು ಸಿಗುತ್ತೆ. ಇದನ್ನು 30 ml ಅಷ್ಟು ತೊಗೊಳ್ಳಿ, ಅಂದರೆ 2 ಸ್ಪೂನ್ ಅಷ್ಟು ಸಾಕಾಗುತ್ತೆ. ಅಲೋವೆರಾ ಜ್ಯೂಸ್ ಅಥವಾ ಅಲೋವೆರಾ ಜೆಲ್ ಇಷ್ಟು ತೊಗೋಬೇಕು. ಇಷ್ಟನ್ನ ತಗೊಂಡು ನೋಡಿ, ಫುಲ್ಲು 6 ಪದಾರ್ಥ ಹೇಳಿದ್ದೀನಿ. 6 ಪದಾರ್ಥನ ಒಳ್ಳೆ ಕ್ವಾಲಿಟಿದೆ ತೊಗೊಳ್ಳಿ. ನಾನು ಹೇಳಿರೋ ಅಷ್ಟೇ ಕ್ವಾಂಟಿಟಿ ಯೂಸ್ ಮಾಡಬೇಕು. 1 ಗ್ಲಾಸ್ ತೊಗೊಳ್ಳಿ ಫಸ್ಟು. 1 ಗ್ಲಾಸ್ಗೆ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ನೀವು ನಾರ್ಮಲ್ ಡೈಲಿ ಕುಡಿತೀರಲ್ಲ ಅದೇ ನೀರು, ಬಿಸಿನೀರು ಅಲ್ಲ, ತಣ್ಣೀರು ಅಲ್ಲ, ನಾರ್ಮಲ್ ವಾಟರ್, ಅದನ್ನು 200 ml ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ಈ ಪೌಡರ್ ಎಲ್ಲ ಹಾಕ್ಬಿಡಿ. ಹಾಕಿದ್ಮೇಲೆ ನೀರು ಹಾಕಿ 200 ml ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆ ಡ್ರಿಂಕ್ನ ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಲೇ ಕುಡಿಬೇಕು. ನೆನ್ಪಿಟ್ಕೊಳ್ಳಿ, ಕರೆಕ್ಟಾಗಿ ಮಾಡಿ ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದು 1 ಅವರ್ ಏನೂ ತಿನ್ನಬಾರ್ದು. ಈಗ ಕಾಫಿ ಟೀ ಆಗಿರ್ಬೋದು, ಏನೂ ತಿನ್ನಬಾರ್ದು. 1 ಅವರ್ ಗ್ಯಾಪ್ ಬಿಡಬೇಕು. ಆಮೇಲೆ ನೀವು ನಾರ್ಮಲಾಗಿ ಏನೇನು ತಿಂದ್ರೆ ಅವೆಲ್ಲನೂ ತಿಂಡಿನೋ ಊಟನೋ ಏನಾದ್ರು ಮಾಡ್ಬೋದು. ಓಕೆನಾ? ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಹೀಗೆ ಡೈಲಿ ಮಾಡಬೇಕು. ಕಂಟಿನ್ಯೂಸ್ 1-2 ತಿಂಗಳಾದರೂ ಮಾಡಬೇಕು. 1 ತಿಂಗಳಿಗೆ 3-6 ಕೆಜಿವರೆಗೂ ಆರಾಮಾಗಿ ಸಣ್ಣ ಆಗ್ತೀರ. ಆದರೆ ಒಂದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅಲ್ವಾ, ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ, ಅದಕ್ಕೇನು ಭಯಪಡಬೇಕಾಗಿಲ್ಲ. ಇದನ್ನು ನೀವು ತಗೊಳ್ಳೋ ಟೈಮಲ್ಲಿ ಜಾಸ್ತಿ ನೀರು ಕುಡಿಬೇಕು, ಅಂದರೆ ಅಟ್ಲೀಸ್ಟ್ ನೀವು 3 ಲೀಟ್ರ್ ಆದರೂ ಡೈಲಿ ನೀರು ಕುಡಿಬೇಕು. 3-4 ಲೀಟರ್ ನೀರು ಕುಡೀರಿ. ಅದ್ರ ಜೊತೆಗೆ ಬಾರ್ಲಿ ನೀರು. ಬಾರ್ಲಿ ನೀರು ದೇಹನ ತಂಪು ಮಾಡುತ್ತೆ. ಬಾರ್ಲಿ ನೀರನ್ನ ಕುಡಿತಾ ಇರಿ 1 ಗ್ಲಾಸ್, 1-2 ಗ್ಲಾಸ್ ಡೈಲಿ. ಅದ್ರ ಎಳ್ನೀರು ಕುಡೀರಿ. ನಿಂಬೆ ಅದು ಯಾವುದೂ ಆಗಲ್ಲ ಅಂತಂದರೆ ನಿಂಬೆ ರಸ ಇರುತ್ತಲ್ವಾ, ನಿಂಬೆ ಹಣ್ಣು ಜ್ಯೂಸ್ ಮಾಡಿಕೊಂಡು 1-2 ಟೈಮ್ ಕುಡೀರಿ. ನೀರು ಮಾತ್ರ 3 ಲೀಟ್ರ್ ಕುಡಿಲೇಬೇಕು. 3-4 ಲೀಟರ್ ನೀರು ಕುಡೀರಿ, ನಿಂಬೆ ಹಣ್ಣು ಜ್ಯೂಸ್ ಕುಡೀರಿ, ಎಳ್ನೀರು ಕುಡೀರಿ, ಬಾರ್ಲಿ ನೀರು ಕುಡೀರಿ. ಬಾಡಿ ತಂಪಾಗ್ಬಿಡುತ್ತೆ ಅವಾಗ, ಇದು ಅಡ್ಜಸ್ಟ್ ಆಗುತ್ತೆ. ಇದು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ, ಅದಕ್ಕೇನು ಭಯಪಡಬೇಕಾಗಿಲ್ಲ. ನಿಮ್ಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಓಕೆನಾ? ಆದರೆ ನೆನಪಿರಲಿ, ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳು ಮಾಡಬೇಡಿ, ಬಾಡಿ ಹೀಟ್ ಆಗಿಬಿಟ್ಟಿರುತ್ತೆ ತುಂಬ. ಸೊ ಪೀರಿಯಡ್ಸ್ ಟೈಮಲ್ಲಿ ಮಾಡಬಾರ್ದು. ಹಾಲು ಕುಡಿಸ್ತಾ ಇರೋ ತಾಯಂದಿರು ಮಾಡಬಾರ್ದು. ನಾರ್ಮಲಾಗಿ ಪ್ರೆಗ್ನೆಂಟ್ಸ್ ಯಾರೂ ಮಾಡಲ್ಲ, ಅವರು ಮಾಡಬಾರ್ದು. ಪ್ರೆಗ್ನೆಂಟ್ಸ್ ವುಮೆನ್ಸ್ ಮಾಡಬೇಡಿ, ಹಾಲು ಕುಡಿಸ್ತಿರೋರು ತಾಯಂದಿರು ಮಾಡಬಾರ್ದು.
ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳು ಮಾಡಿಬಿಡಿ. 5 ದಿನ ಬಿಟ್ಟು ನೆಕ್ಸ್ಟ್ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು. ಓಕೆನಾ? ನೆಕ್ಸ್ಟ್, ಇವಾಗ ಸಣ್ಣ ಆದ್ರಿ, ನಾವೆಲ್ಲ ಫುಲ್ ಸಣ್ಣ ಆಗಿದ್ವಿ, ನಮ್ಮ ಹೊಟ್ಟೆ ಭಾಗ ಮಾತ್ರ ಸಣ್ಣ ಆಗ್ತಿಲ್ಲ ಅಂತ ತುಂಬ ಜನ ಹೇಳಿದ್ರು. ಹೊಟ್ಟೆ ಭಾಗ ಅಂದರೆ ಕೈ ಮಾತ್ರ ದಪ್ಪ ಇದೆಯಂತೆ, ಕಾಲು ದಪ್ಪ ಆಗ್ಬಿಟ್ಟಿದೆ, ನನ್ನದು ಕೊಬ್ಬೆಲ್ಲ ಅಲ್ಲಿ ಶೇಖರಣೆ ಆಗಿಬಿಟ್ಟಿದೆ, ಏನು ಮಾಡಬೇಕು ಅಂತ ಕೇಳಿದ್ರು. ಚೆನ್ನಾಗೇ ಇರ್ತಾರಂತೆ, ಬಟ್ ಕೈ ಕಾಲತ್ರ ಮಾತ್ರ ಕೊಬ್ಬು ಶೇಖರಣೆ ಆಗಿದೆ, ಹೊಟ್ಟೆ ಭಾಗದಲ್ಲೇ ಜಾಸ್ತಿ ಶೇಖರಣೆ ಆಗಿದ್ದರೆ ನಾನೊಂದು ಆಯಿಲ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ ನಿಜವಾಗ್ಲೂ ನಿಮ್ಮ ಹೊಟ್ಟೆ ಭಾಗದಲ್ಲಿರೋ ಕೊಬ್ಬೆಲ್ಲ ಕರಗುತ್ತೆ. ಇದಕ್ಕೆ ಬೇಕಾಗಿರೋದು ಎರಡೇ ಪದಾರ್ಥ, ಸಾಸಿವೆ ಎಣ್ಣೆ, ಕರ್ಪೂರ ಅಷ್ಟೇ. ಸಾಸಿವೆ ಎಣ್ಣೆನ 100 ml ಅಷ್ಟು ತಗೊಳ್ಳಿ, ಕರ್ಪೂರ 50 g ಸಾಕು. ಒಂದು ಪಾತ್ರೆಯಲ್ಲಿ ಹಾಕಿ, ಸ್ಟೌವ್ ಹಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಈ ಎಣ್ಣೆ ಮತ್ತು ಕರ್ಪೂರನ ಹಾಕ್ಬಿಟ್ಟು ಬಾಯ್ಲ್ ಮಾಡಿ, ಅಂದರೆ ಬಿಸಿ ಮಾಡಿ, ಜಸ್ಟ್ ಬಿಸಿ ಮಾಡಿ ಸಾಕು. ಅಂದರೆ ಕರ್ಪೂರ ಕರಗಬೇಕು, ಕರಗಿದ್ರೆ ಸಾಕು, ಮೆಲ್ಟ್ ಆದರೆ ಸಾಕು, ಸ್ಟೌವ್ ಆಫ್ ಮಾಡಿಬಿಟ್ಟು ತಣ್ಣಗಾಕ್ಬಿಡಿ. ಅದನ್ನು ಒಂದು ಗಾಜಿನ ಸೀಸದಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಓಕೆನಾ? ಅದನ್ನು ಪ್ರತಿದಿನ 2 ಸಲ ಮಸಾಜ್ ಮಾಡ್ಕೋಬೇಕು. ನೀವು ಯಾವ ಪ್ಲೇಸಲ್ಲಿ ನಿಮಗೆ ತುಂಬ ಕೊಬ್ಬು ಜಾಸ್ತಿ ಆಗಿದೆ ಅನಿಸುತ್ತೆ, ಅಂದರೆ ಫ್ಯಾಟ್ ತುಂಬ ಎಲ್ಲಿ, ಹೊಟ್ಟೆ ಭಾಗದತ್ರನ ಅಥವಾ ಕಾಲು ಮಾತ್ರ ದಪ್ಪ ಆಗಿದೆಯಾ, ಕೈ ಭಾಗದಲ್ಲಿ ದಪ್ಪ ಆಗಿದ್ದರೆ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು. 15-20 ನಿಮಿಷ ಮಾಡಬೇಕು, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. 15-20 ನಿಮಿಷ ಆದಮೇಲೆ ಒಂದು 1/2 ಗಂಟೆ ಬಿಟ್ಟು ನೀವು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳೀರಿ. ಹೀಗೆ ಡೈಲಿ 2 ಸಲ ಮಾಡಬೇಕು. ಇದು ಅಷ್ಟೇ ಫ್ರೆಂಡ್ಸ್, ಮಸ್ಟರ್ಡ್ ಆಯಿಲು ನಿಮಗೆ ಸಾಸಿವೆ ಎಣ್ಣೆನೂ ತುಂಬ ಹೀಟು, ಕರ್ಪೂರನೂ ಹೀಟು. ಸೊ ಇದನ್ನು ಹಚ್ಚಿದ ತಕ್ಷಣ ಬಾಡಿ ಸ್ವಲ್ಪ ಹೀಟ್ ಆಗುತ್ತೆ. ತುಂಬ ಹೀಟ್ ಅನಿಸಿದ್ರೆ ಒಂದು 2 ದಿನ ಗ್ಯಾಪ್ ಬಿಡಿ, 1 ದಿನ ಅಥವಾ 2 ದಿನ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿ. ಓಕೆನಾ? ಅದನ್ನು ಮಾಮೂಲಿ ಬೆಳಗ್ಗೆ ತಗೋಬೇಕು ಆ ಡ್ರಿಂಕ್ನ, ಅದ್ರ ಜೊತೆಗೆ ಇದನ್ನು ಟ್ರೈ ಮಾಡಿ. ನಿಮ್ಮ ಹೊಟ್ಟೆ ಭಾಗದಲ್ಲಿರೋ ಕೊಬ್ಬೆಲ್ಲ ಕರಗುತ್ತೆ. ನಿಜವಾಗ್ಲೂ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ವಾ, 1 ತಿಂಗಳು ಮಾಡಿದ ತಕ್ಷಣ ನಿಮ್ಗೆ 1-3 ದಿನ ಆರಾಮಾಗಿ ಕಡಿಮೆ ಆಗ್ತೀರಾ. ನೀವು ಅಷ್ಟೇ ಸಾಕು ಅಂದರೆ ಓಕೆ, ಅದಕ್ಕಿಂತ ಇನ್ನೂ ಜಾಸ್ತಿ ಬೇಕು ಅಂದರೆ ಕಂಟಿನ್ಯೂ ಮಾಡಬೇಕು. ನೆನಪಿದೆಯಾ? ಅದ್ರ ಜೊತೆಗೆ ಮುದ್ರಾಸ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಡೈಲಿ ಒಂದು 5-10 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು. 5 ನಿಮಿಷ ಮಾಡಿದ್ರೆ ನಿಮಗೆ ಆದಷ್ಟು ಅದ್ರ ಜೊತೆಗೆ ಮಾಡಬೇಕು. ಇವಾಗ ಹೇಳಿದ್ನಲ್ವಾ, ಆ ರೆಮಿಡೀಸ್ ಜೊತೆಗೆ ಇದನ್ನು ಮಾಡಿ, ಮುದ್ರಾಸ ಮಾಡಿ, ಸೂರ್ಯ ಮುದ್ರಾ, ನಿಜವಾಗ್ಲೂ ಸಣ್ಣ ಆಗ್ತೀರಾ. ಅದೇ ಇದ್ರ ಬಗ್ಗೆ ಕಂಪ್ಲೀಟಾಗಿ ನೀಟಾಗಿ ಗೊತ್ತಿದ್ರೆ ಮಾತ್ರ ಮಾಡಿ, ಇಲ್ಲಾಂತಂದರೆ ಮಾಡೋಕ್ಕೆ ಹೋಗ್ಬಿಡಿ, ಸ್ಕಿಪ್ ಮಾಡಿಬಿಡಿ. ಓಕೆ? ಮುದ್ರಾಸ ಬಗ್ಗೆ ಗೊತ್ತಿದೆ, ಕರೆಕ್ಟಾಗಿ ಮಾಡ್ತೀನಿ ಅಂದರೆ ಮಾತ್ರ ಮಾಡಿ, ಇಲ್ಲಾಂತಂದರೆ ಬೇಡ ಫ್ರೆಂಡ್ಸ್. ಓಕೆನಾ? ಏನು ಚಿಕ್ಕ ಪುಟ್ಟ ಎಕ್ಸಸೈಸ್ ಆದರೂ ಮಾಡಿ ಹೋಗಲಿ. ಮುದ್ರಾಸ ನಮಗೆ ಗೊತ್ತಿಲ್ಲ ಅಂತಂದರೆ ಎಕ್ಸಸೈಸ್ ಗೊತ್ತಿರುತ್ತೆ ತಾನೆ? ಎಕ್ಸಸೈಸ್ ಮಾಡಿ, ದಿನ 1/2 ಗಂಟೆನಾದರೂ ಎಕ್ಸಸೈಸ್ ಮಾಡಿ. ನಮಗೆ ಎಕ್ಸಸೈಸು ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಅಟ್ಲೀಸ್ಟ್ ವಾಕಿಂಗ್ ಮಾಡಿ, ವಾಕ್ ಮಾಡಿ, 1/2 ಗಂಟೆ ವಾಕ್ ಆದರೂ ಮಾಡಬೇಕು ಫ್ರೆಂಡ್ಸ್. ಓಕೆನಾ? ಆದಷ್ಟು ಚೆನ್ನಾಗಿ ವಾಕ್ ಮಾಡಬೇಕು. ಆಯಿಲ್ ಫುಡ್ ತಿನ್ನಬಾರ್ದು, ಕೊಬ್ಬಿನಂಶ ಇರೋದು ಇವಾಗ ಪಿಜ್ಜಾನಾರು ಬರ್ಗರು ಅಂಥದ್ದು, ಮೈದಾ ಹಿಟ್ಟಿರೋ ಅಂಥದ್ದು ಯಾವುದನ್ನು ತಿನ್ನಬೇಡಿ, ಎಣ್ಣೆಯಲ್ಲಿ ಕರೆದಿರೋ ಅಂಥದ್ದು ತಿನ್ನಬೇಡಿ. ಆದಷ್ಟು ಸ್ವಲ್ಪ ಆರೋಗ್ಯಕರವಾದ ಆಹಾರ ತಿನ್ನಿ. ಈಗ ಮಾಡಬೇಕಾದ್ರೆ ನಿಜವಾಗ್ಲೂ ಸಣ್ಣ ಆಗ್ತೀರಾ. ಒಂದು ಕರೆಕ್ಟಾಗಿ ನಾನು ಹೇಳಿರೋ ಕ್ವಾಂಟಿಟಿಲೇ ಮಾಡಿದ್ರೆ ನಿಜವಾಗ್ಲೂ 1 ತಿಂಗಳಲ್ಲಿ 3-6 kg ಅಷ್ಟು ಸಣ್ಣ ಆಗ್ತೀರಾ. ಒಂದು 2-3 ತಿಂಗಳು ಮಾಡಿ ನಿಮ್ಗೆ ಆರಾಮಾಗಿ 10-15 kg ಆರಾಮಾಗಿ ಸಣ್ಣ ಆಗ್ತೀರಾ. ಓಕೆನಾ? ಬಾಡಿ ಹೀಟ್ ಆಗುತ್ತೆ ಹೇಳ್ತಿದ್ದೀನಿ, ಬಾಡಿ ಹೀಟ್ ಆಗಿರೋದ್ರಿಂದ ತುಂಬ ನೀರು ಕುಡಿಬೇಕು, ಅದ್ರ ಜೊತೆಗೆ ನಿಂಬೆಹಣ್ಣು ರಸ, ಬಾರ್ಲಿ ನೀರು ಎಲ್ಲನೂ ಚೆನ್ನಾಗಿ ತಗೊಳ್ಳಿ. ನಿಜವಾಗ್ಲೂ ಸಣ್ಣ ಆಗ್ತೀರಾ, ಆರೋಗ್ಯವಾಗೇ ಇರ್ತೀರಾ, ಆರೋಗ್ಯದಿಂದಲೇ ಸಣ್ಣ ಆಗ್ಬೋದು. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.